ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಇದೇ ಥೀಮ್ ಅಂದರೆ ಪದಾರ್ಥಗಳು, ಇದನ್ನು ಕುರಿತು ಭಾಗ ಒಂದರಲ್ಲಿ ಕೆಲವು ಪ್ರಶ್ನೆಗಳನ್ನು ಚರ್ಚಿಸಿದ್ದೇವೆ. ಈಗ ಭಾಗ ಎರಡರಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನು ಚರ್ಚಿಸೋಣ. ಅಭ್ಯಾಸ ಪುಸ್ತಕದ ಈ ಥೀಮ್ನಲ್ಲಿ ಕೇಳಲಾಗಿರುವ 15ನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ: ಕೆಳಗೆ ನೀಡಿರುವ ಚಿತ್ರವನ್ನು ಗಮನಿಸಿ ನಿಮ್ಮ ಅವಲೋಕನದ ಆಧಾರದ ಮೇಲೆ ನೀವು ಈ ಕೆಳಗಿನ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು? ಆಯ್ಕೆ ಒಂದು, ನೀರು ಎಣ್ಣೆಗಿಂತ ಭಾರವಾಗಿರುತ್ತದೆ. ಆಯ್ಕೆ ಎರಡು, ಎಣ್ಣೆಯು ನೀರಿಗಿಂತ ಭಾರವಾಗಿರುತ್ತದೆ. ಆಯ್ಕೆ ಮೂರು, ನೀರು ಮಣ್ಣಿಗಿಂತ ಭಾರವಾಗಿರುತ್ತದೆ. ಆಯ್ಕೆ ನಾಲ್ಕು, ಎಣ್ಣೆಯು ಮಣ್ಣಿಗಿಂತ ಭಾರವಾಗಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು. ಈ ರೀತಿ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನ ಹೇಗೆ ಸಿದ್ಧಗೊಳಿಸೋದು ಅನ್ನೋದನ್ನ ಈಗ ನೋಡೋಣ. ಒಂದು ಪ್ರಶ್ನೆಯನ್ನು ಉತ್ತರಿಸುವ ಮೊದಲು ಆ ಪ್ರಶ್ನೆ ಏನನ್ನು ಪರೀಕ್ಷಿಸುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಸಾಂದ್ರತೆಯ ಆಧಾರದ ಮೇಲೆ ಪದಾರ್ಥಗಳನ್ನು ಬೇರ್ಪಡಿಸುವಿಕೆಯ ಕುರಿತು ವಿದ್ಯಾರ್ಥಿಗಳ ಜ್ಞಾನವನ್ನ ಪರೀಕ್ಷಿಸುವುದು ಈ ಪ್ರಶ್ನೆಯ ಉದ್ದೇಶವಾಗಿದೆ. ಹಾಗಾಗಿ ಸಾಂದ್ರತೆ ಮತ್ತು ಪದಾರ್ಥಗಳ ಬೇರ್ಪಡಿಸುವಿಕೆ ಈ ಪ್ರಶ್ನೆಯು ಒಳಗೊಂಡಿರುವ ಪರಿಕಲ್ಪನೆಯಾಗಿದೆ. ಈ ಪ್ರಶ್ನೆಯು ವಿದ್ಯಾರ್ಥಿಗಳು ಚಿತ್ರವನ್ನು ಗಮನಿಸಿ ಎಣ್ಣೆ, ನೀರು ಮತ್ತು ಮಣ್ಣಿನ ಪದರಗಳ ಸ್ಥಾನಗಳನ್ನು ಗುರುತಿಸುವ ಮತ್ತು ಪದಾರ್ಥಗಳ ಸಾಂದ್ರತೆಯ ಕುರಿತು ವಿವರಿಸುವ ಕೌಶಲ್ಯವನ್ನು ಪರೀಕ್ಷಿಸುತ್ತಿದೆ. ಹಾಗೂ ಸಂಗ್ರಾಹಕದಲ್ಲಿ ಅವುಗಳ ಸ್ಥಾನಗಳ ಆಧಾರದ ಮೇಲೆ ಪದಾರ್ಥಗಳ ಸಾಂದ್ರತೆಯನ್ನು ವಿಶ್ಲೇಷಿಸುವ ಮತ್ತು ಸರಿಯಾದ ಉತ್ತರವನ್ನು ಕಂಡುಕೊಳ್ಳಲು ಸಾಂದ್ರತೆಯ ಕುರಿತಾದ ಅವರ ಜ್ಞಾನ ಮತ್ತು ಅವಲೋಕನಗಳನ್ನು ಅನ್ವಯಿಸುವ ಕೌಶಲ್ಯಗಳನ್ನು ಪರೀಕ್ಷಿಸುತ್ತಿದೆ. ವಿದ್ಯಾರ್ಥಿಗಳು ಯಾವುದೇ ಗೊಂದಲಗಳಿಲ್ಲದೆ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನ ಕಂಡುಕೊಳ್ಳುವುದಕ್ಕೆ ಪಾಲಿಸಬಹುದಾದ ಕೆಲವು ಹಂತಗಳನ್ನು ನೋಡೋಣ. ಮೊದಲಿಗೆ ವಿದ್ಯಾರ್ಥಿಗಳು ಎಣ್ಣೆ, ನೀರು ಮತ್ತು ಮಣ್ಣಿನ ವಿವಿಧ ಪದರಗಳನ್ನು ಗಮನಿಸಿ ಪದಾರ್ಥಗಳ ಸಾಂದ್ರತೆಯನ್ನು ನೆನಪಿಸಿಕೊಂಡು ಸಾಂದ್ರವಾದ ಪದಾರ್ಥಗಳು ಕಡಿಮೆ ಸಾಂದ್ರವಾದ ಪದಾರ್ಥಗಳಲ್ಲಿ ಮುಳುಗುತ್ತವೆ ಎಂಬುದನ್ನು ಗ್ರಹಿಸಬೇಕಾಗುತ್ತದೆ. ಈಗ ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದೆಂದು ನೋಡೋಣ. ವಿದ್ಯಾರ್ಥಿಗಳಿಗೆ ಪದಾರ್ಥಗಳ ಸಾಂದ್ರತೆಯ ಕುರಿತು ವಿವರಿಸಬಹುದು. ವಿಭಿನ್ನ ದ್ರವಗಳನ್ನು ಬಳಸಿಕೊಂಡು ಈ ರೀತಿಯ ಪ್ರಾಯೋಗಿಕ ಚಟುವಟಿಕೆಗಳನ್ನು ಮಾಡಲು ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟು ಅವರ ಅವಲೋಕನದ ಆಧಾರದ ಮೇಲೆ ಪ್ರಶ್ನೆಗಳಿಗೆ ಉತ್ತರಿಸಲು ತಿಳಿಸಬೇಕಾಗುತ್ತದೆ. ಹಾಗೂ ವಿದ್ಯಾರ್ಥಿಗಳು ತಮ್ಮ ವೀಕ್ಷಣೆ ಮತ್ತು ಅವಲೋಕನಗಳನ್ನು ನೋಟ್ ಪುಸ್ತಕದಲ್ಲಿ ಬರೆದುಕೊಳ್ಳಲು ತಿಳಿಸಬಹುದು. ಅಭ್ಯಾಸ ಪುಸ್ತಕದ ಈ ಥೀಮ್ನಲ್ಲಿ ಕೇಳಲಾಗಿರುವ 10ನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ: ಹೊಂದಿಸಿ ಬರೆಯಿರಿ. ಭೌತಿಕ ಬದಲಾವಣೆ, ರಾಸಾಯನಿಕ ಬದಲಾವಣೆ, ಒಣ ಎಲೆಗಳನ್ನು ಸುಡುವುದು, ವಿನೆಗರ್ ಅಥವಾ ಅಸಿಡಿಕ್ ಆಮ್ಲ ಮತ್ತು ಅಡುಗೆ ಸೋಡಾ ಮಿಶ್ರಣ, ಮೊಟ್ಟೆಯನ್ನು ಕುದಿಸುವುದು, ಪರಾವರ್ತಗೊಳಿಸಬಹುದಾದ ಬದಲಾವಣೆ, ಕಾರ್ಬನ್ ಡೈಆಕ್ಸೈಡ್ ನ ಹೊರಹೊಮ್ಮುವಿಕೆ, ಹೊಸ ಪದಾರ್ಥ ರೂಪುಗೊಳ್ಳುವುದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು. ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದು ಅನ್ನೋದನ್ನ ಈಗ ನೋಡೋಣ. ಒಂದು ಪ್ರಶ್ನೆಯನ್ನು ಉತ್ತರಿಸುವ ಮೊದಲು ಆ ಪ್ರಶ್ನೆ ಏನನ್ನು ಪರೀಕ್ಷಿಸುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳೋಣ. ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳ ಬಗೆಗಿನ ಜ್ಞಾನದ ಕುರಿತು ಪರೀಕ್ಷಿಸುವುದು ಈ ಪ್ರಶ್ನೆಯ ಉದ್ದೇಶವಾಗಿದೆ. ಹಾಗಾಗಿ ಈ ಪ್ರಶ್ನೆಯು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳ ಕುರಿತ ಪರಿಕಲ್ಪನೆಯನ್ನು ಒಳಗೊಂಡಿದೆ. ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ಗುರುತಿಸುವುದು ಹಾಗೂ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ವರ್ಗೀಕರಿಸುವುದು ಆಗಿರುತ್ತದೆ. ಹಾಗಾಗಿ ಈ ಪ್ರಶ್ನೆಯನ್ನು ಕೇಳುವ ಮೂಲಕ ವಿದ್ಯಾರ್ಥಿಗಳ ಗುರುತಿಸುವಿಕೆ ಮತ್ತು ವರ್ಗೀಕರಿಸುವಿಕೆ ಕೌಶಲ್ಯಗಳನ್ನು ಪರೀಕ್ಷಿಸಲಾಗುತ್ತಿದೆ. ವಿದ್ಯಾರ್ಥಿಗಳು ಯಾವುದೇ ಗೊಂದಲಗಳಿಲ್ಲದೆ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನ ಕಂಡುಕೊಳ್ಳುವುದಕ್ಕೆ ಪಾಲಿಸಬಹುದಾದ ಕೆಲವು ಹಂತಗಳನ್ನು ನೋಡೋಣ. ಮೊದಲಿಗೆ ವಿದ್ಯಾರ್ಥಿಗಳು ಆಮ್ಲಗಳು, ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳ ವ್ಯಾಖ್ಯಾನವನ್ನು ನೆನಪಿಸಿಕೊಳ್ಳಬೇಕಾಗುತ್ತದೆ. ನಂತರ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ವಿವರಿಸುವುದರ ಜೊತೆಗೆ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳ ಗುಣಗಳನ್ನು ಅರ್ಥೈಸಿಕೊಂಡು ಸರಿಯಾದ ಉತ್ತರವನ್ನು ನೀಡಲಾದ ಆಯ್ಕೆಗಳಿಂದ ಆರಿಸಿ ಅದಕ್ಕೆ ವೃತ್ತ ಹಾಕಬೇಕು. ಈಗ ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದು ಎಂದು ನೋಡೋಣ. ಭೌತ ಮತ್ತು ರಾಸಾಯನಿಕ ಬದಲಾವಣೆಯ ಉದಾಹರಣೆಗಳನ್ನು ಗುರುತಿಸಲು ಸಹಾಯವಾಗುವ
ಆಗುವಂತೆ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಲು ಹೊಂದಿಸಿ ಬರೆಯುವ ಚಟುವಟಿಕೆಗಳನ್ನು ಒದಗಿಸಬಹುದು. ನಂತರ ವಿದ್ಯಾರ್ಥಿಗಳು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ವಿವರಿಸಲು ಪ್ರೋತ್ಸಾಹಿಸಬಹುದು ಮತ್ತು ಈ ಪರಿಕಲ್ಪನೆಯನ್ನು ಉದಾಹರಣೆಗಳೊಂದಿಗೆ ಫ್ಲಾಶ್ ಕಾರ್ಡ್ಗಳನ್ನು ತಯಾರಿಸಿ ವಿದ್ಯಾರ್ಥಿಗಳಿಗೆ ಇವು ಯಾವ ಬದಲಾವಣೆಗಳೆಂದು ಗುರುತಿಸಲು ಹೇಳಬಹುದು. ಈ ರೀತಿಯ ಹಾಟ್ಸ್ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸುವುದಕ್ಕೆ ಸಹಾಯವಾಗುವ ಹಲವಾರು ಚಟುವಟಿಕೆಗಳನ್ನು ಒಳಗೊಂಡಿರುವ ಅಭ್ಯಾಸ ಹಾಳೆಗಳು, ಪಾಠ ಯೋಜನೆಗಳು, ಯೋಜನೆ ಆಧಾರಿತ ಕಲಿಕೆಯ ಮಾಡ್ಯೂಲ್ಗಳು ಮತ್ತು ವಿಡಿಯೋಗಳನ್ನು ಸಹ ಟೀಚೋಪಿಯಾ ಆಪ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಟೀಚೋಪಿಯಾ ಆಪ್ನ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ. ಈ ಎಲ್ಲಾ ಸಂಪನ್ಮೂಲಗಳು ವಿದ್ಯಾರ್ಥಿಗಳನ್ನು ಕ್ಲಿಷ್ಟಕರವಾದ ಪರೀಕ್ಷೆಗೆ ಸಿದ್ಧಗೊಳಿಸಲು ಸಹಾಯವಾಗುತ್ತವೆ ಎಂದು ಆಶಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು.